ಹಾಯ್ ಆಲ್, ನಮಸ್ಕಾರ ಎಲ್ರಿಗೂ. ನಮ್ಮ ವಾಹಿನಿಗೆ ಸ್ವಾಗತ. ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ಏನನ್ನು ಉಪಯೋಗಿಸದೆ ಅದ್ದೂರಿ ಆಡಂಬರ ಇಲ್ಲದ ಅಡುಗೆ ಅಂತಲೇ ಹೇಳ್ಬೋದು. ಸೀಮೆ ಬದನೆಕಾಯಿ ಹಾಕ್ಕೊಟ್ಟು ಒಂದು ಸಾಂಬಾರ್ ಮಾಡೋಣ. ಇದು ಸಿಮಿಲರ್ ಸ್ವಲ್ಪ ಮಜ್ಜಿಗೆ ಹುಳಿ ಥರ ಟೇಸ್ಟ್ ಬರುತ್ತೆ, ಆದರೆ ನಾವಿಲ್ಲಿ ಯಾವುದೇ ಮಜ್ಜಿಗೆನ ಯೂಸ್ ಮಾಡಿರಲ್ಲ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. 700 ಗ್ರಾಮ್ ಸೀಮೆ ಬದನೆಕಾಯಿನ ಕಟ್ ಮಾಡಿಬಿಟ್ಟು ಈ ಸೈಜಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಮಸಾಲ ಪ್ರಿಪೇರ್ ಮಾಡಬೇಕು. ಇದಕ್ಕೆ ಪಾತ್ರೆಗೆ 1 ಟೀಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಬಿಸಿಯಾದ ನಂತರ ಇದಕ್ಕೆ 1-3 ಹಸಿಮೆಣಸಿನಕಾಯಿಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಖಾರ ಜಾಸ್ತಿ ಬೇಕು ಅನಿಸಿದರೆ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ಕೋಬೋದು. ಈ ಹಸಿಮೆಣಸಿನಕಾಯಿಯಲ್ಲಿ ವೈಟ್ ಪ್ಯಾಚಸ್ ಬರುತ್ತೆ, ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಈ ಥರ ವೈಟ್ ಪ್ಯಾಚಸ್ ಬರಬೇಕು. ಈಗ ಇದಕ್ಕೆ 1.5 ಟೀಸ್ಪೂನಷ್ಟು ಧನಿಯಾ ಕಾಳು, ಹಾಗೆ 1/2 ಟೀಸ್ಪೂನಷ್ಟು ಜೀರಿಗೆಯನ್ನು ಹಾಕಿಬಿಟ್ಟು ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ. 1-2 ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಸ್ಟೌವ್ ಆಫ್ ಮಾಡಿಬಿಟ್ಟು ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ. ಇಲ್ಲಿ ಯಾವುದೇ ಬೇಳೆನ ಬಳಸೋದಿಲ್ಲ, ಹಾಗಾಗಿ ನಾನು 1 ತೆಂಗಿನಕಾಯಲ್ಲಿ 1/2 ಭಾಗ ತೆಂಗಿನಕಾಯಿನ ಪೂರ್ತಿ ಬಳಸ್ಕೊಂಡಿದ್ದೀನಿ. ತೆಂಗಿನಕಾಯಿ ಒಂದು ಸಾರಿ ಬಿಸಿ ಇರುವಾಗಲೇ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 1/2 ಟೀಸ್ಪೂನಷ್ಟು ಹಳದಿ ಪುಡಿ ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ರುಬ್ಕೋಬೇಕು. ಅಷ್ಟರಲ್ಲಿ ನಾವು ಸೀಮೆ ಬದನೆಕಾಯಿನ ಒಗ್ಗರಣೆಯಲ್ಲಿ ಬೇಯಿಸೋಕ್ಕಿಡೋಣ. ನೀವು ಬೇಕಾದರೆ ಮೊದಲು ಸೀಮೆ ಬದನೆಕಾಯಿಯನ್ನು ಬೇಯೋಕ್ಕಿಟ್ಬಿಟ್ಟು ನಂತರ ಮಸಾಲೆ ರೆಡಿ ಮಾಡ್ಕೊಳ್ಳೋಕೆ ಹೋದರೆ ನಿಮ್ಮ ಕೆಲಸ ಇನ್ನೂ ಬೇಗ ಆಗುತ್ತೆ. ಇಲ್ಲಿ ಒಗ್ಗರಣೆಗೆ 2 ಟೀಸ್ಪೂನಷ್ಟು ಎಣ್ಣೆ ಬಳಸ್ತಾ ಇದ್ದೀನಿ. ಎಣ್ಣೆ ಬಿಸಿಯಾದ ಮೇಲೆ 1/4 ಟೀ ಚಮಚದಷ್ಟು ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಇದಕ್ಕೆ 1/2 ಟೀ ಚಮಚ ಕಡಲೆಬೇಳೆ, 1/2 ಟೀ ಚಮಚ ಉದ್ದಿನ ಬೇಳೆನ ಹಾಕಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬರೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ನಾನಿಲ್ಲಿ 2 ಚಿಟಿಕೆ ಇಂಗನ್ನು ಬಳಸ್ತಾ ಇದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಕರಿಬೇವು ಬಳಸ್ತಾ ಇದ್ದೀನಿ ಮತ್ತು ಸೀಮೆ ಬದನೆಕಾಯಿಯನ್ನು ಹಾಕಿಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯೋಕ್ಕೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ನೀರನ್ನು ಹಾಕಿಬಿಟ್ಟು ಬೇಯೋಕ್ಕೆ ಇಟ್ಬಿಡೋಣ. ಸೀಮೆ ಬದನೆಕಾಯಿ 1-10 ನಿಮಿಷದಲ್ಲಿ ಬೇಯುತ್ತೆ. ಈಗ ಸೀಮೆ ಬದನೆಕಾಯಿ ಸಂಪೂರ್ಣವಾಗಿ ಬೆಂದಿದೆ, ಮಸಾಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಸಾಲ ಆ್ಯಡ್ ಮಾಡಿಬಿಟ್ಟು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ತೀರಾ ತೆಳುವಾಗಿದ್ದರೆ ಚೆನ್ನಾಗಿರಲ್ಲ. ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ, ಹೀಗೆ ಸ್ವಲ್ಪ ಗಟ್ಟಿಯಾಗಿ ಇರಬೇಕು. ಈಗ ಇದನ್ನು ಸುಮಾರು 8-10 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು. ಇದೀವಾಗ ಸುಮಾರು 10 ನಿಮಿಷದಿಂದ ಕುದಿತಾ ಇದೆ. ಉಪ್ಪು ಬೇಕಿದ್ದರೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೀವಾಗ ರೆಡಿಯಾಗಿಬಿಟ್ಟಿದೆ. ಬಿಸಿ ಬಿಸಿ ಅನ್ನ ಜೊತೆಗಂತೂ ತುಂಬ ಸೂಪರ್ ಕಾಂಬಿನೇಷನ್. ಜೀರಿಗೆ ಇಂಗನ್ನು ಬಳಸಿರೋದ್ರಿಂದ ನಿಮಗೆ ತಿಂದಮೇಲೆ ತುಂಬ ಲೈಟಾಗಿರುತ್ತೆ, ಹೆವಿ ಫೀಲ್ ಅನಿಸಲ್ಲ. ಒಂದೇ ಥರ ಸಾಂಬಾರ್ ತಿಂದು ಬೇಜಾರಾಗಿದ್ದರೆ ಡೆಫಿನೆಟ್ಲಿ ಇದನ್ನೊಂದ್ಸರಿ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗೇ ಆಗುತ್ತೆ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಿಗ್ತೀನಿ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.